ಜಿಲ್ಲಾ ಪಂಚಾಯಿತಿ ಸದಸ್ಯ ಮನೆಯಲ್ಲಿ ಕಳ್ಳತನ ನಡೆದ ಘಟನೆ ವಿಜಯಪುರದಲ್ಲಿ ನಡೆದಿದೆ. ನಗರದ ಕೆಎಸ್ಬಿ ಕಾಲನಿಯಲ್ಲಿರುವ ಜಿಲ್ಲಾ ಪಂಚಾಯತ್ ಸದಸ್ಯೆ ಜ್ಯೋತಿ ಬಸವರಾಜ್ ಅಸ್ಕಿ ಮನೆಯಲ್ಲಿ ಕಳ್ಳತನ ನಡೆದಿದ್ದು, ಮನೆಯ ಬಾಗಿಲಿನ ಬೀಗ ಮುರಿದು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇನ್ನು 50 ಗ್ರಾಂ ಚಿನ್ನಾಭರಣ, 2 ಲಕ್ಷ ನಗದು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಮುದ್ದೇಬಿಳ ತಾಲೂಕಿನ ಕೊಣ್ಣೂರು ಜಿಲ್ಲಾ ಪಂಚಾಯತ್ ಸದಸ್ಯೆ ಜ್ಯೋತಿ ಬಸವರಾಜ್ ಅಸ್ಕಿ ನಿನ್ನೆ ಮನೆ ಬೀಗ ಹಾಕಿಕೊಂಡು ಮಾವನ ಅಂತ್ಯಕ್ರಿಯೆಗೆ ಹೋಗಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. 3/2019 ನಮ್ಮ ಚಿಕ್ಕಪ್ಪನವರು ನಿಧನಾದ ಕಾರಣ ಕೊಣ್ಣೂರಿಗೆ ನಾವು ಹೋಗಿನಿ. 1 ಗಂಟೆಗೆ ಇಲ್ಲಿಂದ ಹೋಗಿದ್ವಿ ಮತ್ತು ಹೋಗಿ ಬಂದವರದಂತೆ ನಾವು ಅಲ್ಲಿರುವಾಗ ಮುಂಜಾನೆ ಇಂದು 20/8/19 ನಮ್ಮ ಮನೆ ಕೆಲಸದ ಹೆಣ್ಮಗಳು ಬಂದು ನೋಡಲಿಕ್ಕಾಗಿನೂ ಮನೆಯಲ್ಲಿದ್ದ ತುಡುಗಾಗಿದೆ ಅನ್ನೋದು ಗೊತ್ತು ಮಾಡಿಕೊಂಡು ಎಲ್ಲ ಅಕ್ಕಪಕ್ಕದ ನಮ್ಮ ಬಂಧುಗಳು ಎಲ್ಲ ನೋಡಿ ನನಗೆ ಫೋನ್ ಮಾಡಿದರು. ಬಂದು ನೋಡಲಿಕ್ಕಾಗಿದೆ ಮನೆಯಲ್ಲಿ ಎಲ್ಲ ಅವರು ಅಲ್ಮೀರಗಳನ್ನು ಓಪನ್ ಮಾಡಿ, 2 ಅಲ್ಮೀರಗಳನ್ನು ಓಪನ್ ಮಾಡಿ ಅಲ್ಲಿರುವಂಥ ದುಡ್ಡು ಮತ್ತು ಬೆಳ್ಳಿ ಸಾಮಾನುಗಳು, ಬಂಗಾರ ಇವನ್ನೆಲ್ಲ ತೆಗೆದುಕೊಂಡು ಹೋಗ್ಯಾರ. ಆಮೇಲೆ ಒಂದೆರಡು ಬಟ್ಟೆಗಳನ್ನು, ಒಂದು ಹೊಸದಾಗಿರುವಂಥ ಸೀರೆಗಳನ್ನು, ರೇಷ್ಮೆ ಸೀರೆಗಳನ್ನು ಒಂದೆರಡು ತೆಗೆದುಕೊಂಡು ಹೋಗ್ಬೋದು. ಕಾಲುಂಗುರು ಅಂತ ಎಲ್ಲ ಉಂಗುರುಗಳನ್ನು ಒಯ್ದಿದ್ದಾರೆ. ಪೊಲೀಸರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಮತ್ತು ಅಲಕ್ಷ್ಯ ಮಾಡಬಾರ್ದು ಅನ್ನುವಂಥ ಒಂದು, ಯಾಕಂದರೆ ಹುಡುಗ ಅನ್ನೋದು ಒಂದು ಅದು ರಕ್ಷಣೆ ಮಾಡಬೇಕಾಗ್ತದೆ. ಪೊಲೀಸರ ಜವಾಬ್ದಾರಿ ಇರುತ್ತೆ. ಅವ್ರು ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ಸೀರಿಯಸ್ ಆಗಿ ಕಳ್ಳರನ್ನು ಹಿಡಿದು ಅದನ್ನೆಲ್ಲ ಮುಂದೆ ಈ ರೀತಿ ಆಗದಂತೆ ಮಾಡಬೇಕು. ನಗರಸಭಾ ಮತ್ತು ಪೊಲೀಸ್ ಇಲಾಖೆಯು ಕೂಡ ಅಲ್ಲಲ್ಲಿ ಮುಕ್ತವಾದಂಥ CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಯಾಕಂದರೆ ಚೈನ್ ಸ್ನ್ಯಾಕರ್ಸು ಎಲ್ಲ ಭಾಳಷ್ಟು ಬಿಜಾಪುರದಲ್ಲಿ ಆಗ್ತಾ ಇರೋದರಿಂದ ಅದು ಗೊತ್ತಿಲ್ಲಾರದಂಥ ಒಂದು ಜಾಗದಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿ ಆಗದಂತೆ ಜನರ ರಕ್ಷಣೆ ಮಾಡಬೇಕಂತೇಳಿ ಏನು ಮಾಡ್ತೀನಿ. ನಾನು ಡಾಕ್ಟರ್ ಬಸವರಾಜ್ ಎಸ್ಕೆ ಅಂತೇಳಿ ERD ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿದ್ದೀನಿ. ನಮ್ಮ ಕುಟುಂಬ ಜಿಲ್ಲಾ ಪಂಚಾಯತ್ ಸದಸ್ಯರು ಜ್ಯೋತಿ ಬಸವರಾಜ್ ಎಸ್ಕೆ ಅಂತೇಳಿ ಕೊಣ್ಣೂರು ಮತಕ್ಷೇತ್ರ ಮಧ್ಯವರ್ತಿ ನಾವು ಜನಸೇವೆ ಮಾಡ್ತೀವಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.